ರಾಂಗ್ ಗಿಡ ತಂದು ಅದನ್ನು ಎರಡು ಮೂರು ವರ್ಷ ಪೋಷಣೆ ಮಾಡಿದ ಮೇಲೆ ಅದರಲ್ಲಿ ಫ್ರೂಟ್ ಸರಿ ಬರಲಿಲ್ಲ ಅಂದರೆ ಅದು ವೇಸ್ಟ್. ಅದಕ್ಕೆ ಗಿಡ ಸೆಲೆಕ್ಟ್ ಮಾಡುವಾಗ ಯಾವಾಗಲೂ ಜನರಲಿ ನೀವು ಫಾರ್ಮರ್ಸ್ ಇಂದ ತಗೊಂಡ್ರೇ ಬೆಟರ್. ರೂಟ್ ಗಟ್ಟಿ ಇದ್ರೆ ಅದು ಇದು ಕ್ಯಾಕ್ಟಸ್ ವೆರೈಟಿ ಅಷ್ಟು ಬೇಗ ಸಾಯುವುದಿಲ್ಲ, ನೀರು ಜಾಸ್ತಿ ಆದರೆ ಸಾಯ್ತದೆ. ರೆಡ್ ಫ್ಲೆಶ್ ಫ್ರೂಟ್ ಸೈಜ್ ವೈಟ್ಗಿಂತ ಸ್ವಲ್ಪ ಸಣ್ಣದು ಬರ್ತದೆ, ಆದರೆ ಸ್ವೀಟ್ನೆಸ್ ಜಾಸ್ತಿ, ತುಂಬ ಈಲ್ಡ್ ಬರ್ತದೆ. ನೀವು ಎಷ್ಟು ಅದಕ್ಕೆ ಹಣ ಹಾಕಿದ್ದೀರಿ ಆ ಕಂಬಕ್ಕೆ ಗಿಡಕ್ಕೆ, ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ನಿಮ್ಮದು ಜನರಲಿ ಕವರ್ ಆಗ್ತದೆ. ಥರ್ಡ್ ಇಯರಿಂದ ಮುಳ್ಳು ಇರೋದ್ರಿಂದ ಅದಕ್ಕೆ ಮಂಗ ಯಾವುದು ನವಿಲು ಯಾವುದು ಬರುವುದಿಲ್ಲ, ಯಾವ ಪಕ್ಷಿಯೂ ತಿನ್ನುವುದಿಲ್ಲ. ಕೆಲಸಕ್ಕೆ ಹೋಗುವವರು ಮಾಡ್ಬೋದು, ಖಾಲಿ ನಿಮಗೆ ರಜೆ ಇದ್ದ ದಿನ ಮಾತ್ರ ಅದಕ್ಕೆ ನೀರು ಕೊಟ್ಟರೆ ಸಾಕು, ಅದು ಗಿಡ ಯಾವುದೂ ಕೇಳುವುದಿಲ್ಲ. ಒಂದ್ಸಲ ಅದು ಮೇಲೆ ಬಂತಂದರೆ ಅದಕ್ಕೆ ಯಾವ ಮೇಂಟೆನೆನ್ಸು ಬೇಡ. ಅದರಿಂದ ಜಾಬ್ ಮಾಡುವವರು ಸಹ ಮಾಡ್ಬೋದು, ಯಾರು ಸಹ ಮಾಡ್ಬೋದು. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಹೇಗೆ ಬೆಳಿಬೋದು ಎಂಬುದರ ಬಗ್ಗೆ ಇದೆ. ಫಾರ್ ಎಕ್ಸಾಂಪಲ್, ಡ್ರ್ಯಾಗನ್ ಫ್ರೂಟನ್ನು ಯಾವ ರೀತಿ ನೆಡಬೇಕು, ಯಾವ ರೀತಿ ಆ ಸಸಿಗಳನ್ನು ಆಯ್ಕೆ ಮಾಡಬೇಕು, ಅದಕ್ಕೆ ಯಾವ ರೀತಿ ಒಂದು ಗೊಬ್ಬರವನ್ನು ಹಾಕಬೇಕು, ನೀರನ್ನು ಕೊಡಬೇಕು, ಮತ್ತು ಅದರ ಮಾರ್ಕೆಟಿಂಗನ್ನು ಹೇಗೆ ಮಾಡಬೇಕು, ಇದೆಲ್ಲ ಒಂದು ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ಕೊಡಲಿಕ್ಕಿದ್ದೇವೆ. ಈ ವಿಡಿಯೋ ನೀವು ಮಿಸ್ ಮಾಡಲೇಬೇಡಿ. ಸೊ ಇವತ್ತು ನಾವು ಮರಿಯಾ ಫಾರ್ಮ್ಸ್ ಮುಚ್ಚೂರಲ್ಲಿದ್ದೇವೆ. ಜಾಸ್ಮಿನ್ ಅರನ್ಹ ಅವರು ಇದರ ಬಗ್ಗೆ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಮ್ಯಾಮ್ ನಮಸ್ತೆ. ಡ್ರ್ಯಾಗನ್ ಫ್ರೂಟ್ ಗಿಡ ಅಂದರೆ ಏನು, ಇದು ಎಲ್ಲಿಂದ ಬಂದದ್ದು? ಡ್ರ್ಯಾಗನ್ ಫ್ರೂಟು ಜನರಲಿ ಫಸ್ಟ್ ಎಲ್ಲ ಹೇಳುವ ಹಾಗೆ ಇದು ಒರಿಜಿನೇಟೆಡ್ ಇನ್ ಮೆಕ್ಸಿಕೋ, ಸೌತ್ ಅಮೆರಿಕಾ, ಸೆಂಟ್ರಲ್ ಅಮೆರಿಕಾ ಆ ಸೈಡಿಂದ ಬಂದು ಈಗ ಇಟ್ ಹಸ್ ಬಿನ್ ಎಲ್ಲ ಕಡೆ ಕಲ್ಟಿವೇಟ್ ಮಾಡ್ತಾರೆ. ಆಮೇಲೆ ವಿಯೆಟ್ನಾಮಲ್ಲಿ ಅದು ತುಂಬ ಫೇಮಸ್ ಆಗಿತ್ತು. ವಿಯೆಟ್ನಾಮಲ್ಲಿ ಅಲ್ಲಿಯ ವೆದರ್ ಕಂಡೀಷನ್ಸಿಗೆಲ್ಲ ಸೂಟ್ ಆಗಿ ಅಲ್ಲಿ ತುಂಬ ಬೆಳೀತಿದ್ರು. ಆಫ್ ಲೇಟ್ಸ್ 1990s ನಂತರ ಇಂಡಿಯಾಕ್ಕೆ ಬಂದಿತ್ತು, ಮತ್ತು ಈಗ ನಾವು ದಕ್ಷಿಣ ಕನ್ನಡದಲ್ಲಿ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿ ನಾವೇ ಬೆಳೆದು ಇದು ಫೋರ್ತ್ ಇಯರ್ ನಮಗೆ. 3 years ಫ್ರೂಟ್ ಆಗ್ತಾ ಉಂಟು, ಇದು 3rd year ಫ್ರೂಟಿಂಗ್. ಸೊ ಈಗ ನಿಮ್ಮ ಫಾರ್ಮಲ್ಲಿ ಎಷ್ಟು ಡ್ರ್ಯಾಗನ್ ಫ್ರೂಟ್ ಗಿಡ ಉಂಟು? ನಮ್ಮ ಹತ್ರ ಈಗ ಹಣ್ಣು ಕೊಡುವಂಥದ್ದು ಒಂದು 500 ಗಿಡ ಉಂಟು, ಮತ್ತು ಈಗ ಇತ್ತೀಚೆಗೆ ನಾವು ಇನ್ನೊಂದು 100 ಹಾಕಿದ್ದೇವೆ. ಇನ್ನು 200 ಹಾಕಲಿಕ್ಕೆ ಉಂಟು, ಅಂದರೆ ಅಷ್ಟು ಡಿಮ್ಯಾಂಡ್ ಉಂಟು, ಅದರಿಂದ ನಾವು ಅದನ್ನು ಸ್ವಲ್ಪ ಹೆಚ್ಚು ಈಗ ಬೆಳೀತಾ ಇದ್ದೇವೆ. ಸೊ ಇದನ್ನು ಮಾಡಬೇಕಂತ ಸುಮಾರು ಜನರಿಗೆ ಇಂಟ್ರೆಸ್ಟ್ ಇರ್ತದೆ. ಸೊ ಇನ್ ಡೀಟೇಲ್ಡ್ ಆಗಿ ನಾವು ಕೆಲವು ಕ್ವೆಶನ್ಸನ್ನು ನಿಮ್ಮ ಹತ್ರ ಕೇಳ್ತೇನೆ. ಫಾರ್ ಎಕ್ಸಾಂಪಲ್, ಈ ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಎಷ್ಟೆಲ್ಲ ವೆರೈಟಿದು ಗಿಡಗಳುಂಟು? ಜನರಲಿ ಬರುವುದು 3 variety. ಒಂದು ಹೊರಗಿಂದ ರೆಡ್, ನೋಡಲಿಕ್ಕೆ ರೆಡ್, ಒಳಗೆ ವೈಟ್ ಫ್ಲೆಶ್ ಇರ್ತದೆ. ಇನ್ನೊಂದು ಹೊರಗೆ ನೋಡಲಿಕ್ಕೆ ಅದು ಸಹ ರೆಡ್ಡೇ, ಹೊರಗೆ ಪಿಂಕ್, ಡಾರ್ಕ್ ಪಿಂಕ್, ಒಳಗೆ ರೆಡ್ ಪರ್ಪಲ್ ಆಗಿ ಫ್ಲೆಶ್ ಇರ್ತದೆ. ಇನ್ನೊಂದು ಯೆಲ್ಲೋ ಇರ್ತದೆ ಹೊರಗಿಂದ, ಒಳಗಿಂದ ವೈಟ್ ಫ್ಲೆಶ್. ಅದು ಸ್ವಲ್ಪ ರೇರ್ ಎಕ್ಸಾಟಿಕ್ ವೆರೈಟಿ, ತುಂಬ ಎಕ್ಸ್ಪೆನ್ಸಿವ್ ಉಂಟು ಇತ್ತೀಚೆಗೆ, ಅಂದರೆ ಇನ್ನೂ ಸಹ ಅಷ್ಟು ಡೆವಲಪ್ ಆಗಲಿಲ್ಲ. ಅದು ಡೆವಲಪ್ ಆದಮೇಲೆ ಅದು ಸಹ ಇದೇ ರೇಟಿಗೆ ಸಿಗ್ಬೋದು, ಆದರೆ ಫಾರ್ ದ ಟೈಮ್ ಬೀಂಗ್ ಯೆಲ್ಲೋ ಈಸ್ ವೆರಿ ಎಕ್ಸ್ಪೆನ್ಸಿವ್. ರೆಡ್ ಫ್ಲೆಶ್ ಫ್ರೂಟ್ ಸೈಜ್ ವೈಟ್ಗಿಂತ ಸ್ವಲ್ಪ ಸಣ್ಣದು ಬರ್ತದೆ, ಆದರೆ ಸ್ವೀಟ್ನೆಸ್ ಜಾಸ್ತಿ. ವೈಟ್ ಫ್ಲೆಶ್ ಸ್ವಲ್ಪ ಸ್ವೀಟ್ನೆಸ್ ಕಮ್ಮಿ, ಆದರೆ ಫ್ರೂಟ್ ಸೈಜ್ ಸ್ವಲ್ಪ ಜಾಸ್ತಿ ಇರ್ತದೆ. ಆದರೆ ನಾವು ಇಲ್ಲಿ ನೋಡಿದಾಗೆ ನಾವು ಫಸ್ಟಿಗೆ ಸ್ವಲ್ಪ ವೈಟ್ ಫ್ಲೆಶ್ ತಂದಿದ್ದು, ಜಾಸ್ತಿ ಇಲ್ಲ. ಆದರೆ ರೆಡ್ ಫ್ಲೆಶ್ ಇದು ಈಲ್ಡ್ ಸಹ ಒಳ್ಳೆಯದುಂಟು, ಟೇಸ್ಟ್ ತುಂಬ ಒಳ್ಳೆಯದುಂಟು, ಮತ್ತು ಜನರಿಗೆ ಲೈಕ್ ಆಗೋದು ಜಾಸ್ತಿ ರೆಡ್ ಫ್ಲೆಶ್ ಇಲ್ಲಿ. ಸೊ ನಮ್ದು ಇದು ಕರಾವಳಿ, ಸ್ವಲ್ಪ ಟ್ರಾಪಿಕಲ್ ಕ್ಲೈಮೇಟ್ ಹೆಚ್ಚು. ಸೊ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಯಾವ ತಳಿ ಹಾಕೊಂಡ್ರೆ ಒಳ್ಳೆ? ರೆಡ್ ಫ್ಲೆಶ್ ಅಂದರೆ ಇಲ್ಲಿ ತುಂಬ ಡಿಮ್ಯಾಂಡ್ ಉಂಟು, ತುಂಬ ಡಿಮ್ಯಾಂಡ್ ಉಂಟು. ಈಲ್ಡ್ ಸಹ ತುಂಬ ಒಳ್ಳೆಯದುಂಟು, ಟೇಸ್ಟ್ ಸಹ ಇಲ್ಲಿ ಇಲ್ಲಿ ಬಿಸಿಲಿಗೆ ಟೇಸ್ಟ್ ಒಳ್ಳೆಯದು ಬರ್ತದೆ ಫ್ರೂಟ್ ಇದು. ಮತ್ತು ಅದಕ್ಕೆ ದಿಸ್ ಇಸ್ ಅ ಕ್ಯಾಕ್ಟಸ್ ವೆರೈಟಿ, ಅದು ಸನ್ ಲವಿಂಗ್ ಪ್ಲಾಂಟ್, ಅದರಿಂದ ಎಷ್ಟು ನಿಮಗೆ ಬಿಸಿಲು ಇರ್ತದೆ ಅಷ್ಟು ಸ್ವೀಟ್ನೆಸ್ ಬರ್ತದೆ ಫ್ರೂಟಿಗೆ. ಇಲ್ಲಿ ಮಳೆ ಜಾಸ್ತಿ ಇದ್ದರೂ ಪರವಾಗಿಲ್ಲ, ನೀವು ಸ್ವಲ್ಪ ಮಳೆ ನೀರು ನಿಲ್ಲದಾಗೆ ವ್ಯವಸ್ಥೆ ಮಾಡಿದರೆ ಯು ಕ್ಯಾನ್ ಸೇವ್ ದ ಪ್ಲಾಂಟ್, ನೋ ಪ್ರಾಬ್ಲಮ್. ಈಗ ಗಿಡ ಹಾಕಬೇಕಂತ ಸುಮಾರು ಜನ ಈ ವಿಡಿಯೋ ನೋಡಿದವರು ಗಿಡ ಹಾಕಬೇಕಂತ ಇಂಟ್ರೆಸ್ಟ್ ಇರ್ತಾರೆ. ಸೊ ಯಾವ ರೀತಿ ಅವರು ಗಿಡಗಳನ್ನು ಸೆಲೆಕ್ಟ್ ಮಾಡಬೇಕು? ಗಿಡ ಸೆಲೆಕ್ಷನ್ ಯಾವಾಗಲೂ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಈಲ್ಡ್ ಎಲ್ಲ ಡಿಪೆಂಡ್ ಆಗೋದು ನೀವು ತಂದ ಗಿಡ ನೆಟ್ಬೇಕು. ಇದರಲ್ಲಿ ನೀವು ರಾಂಗ್ ಗಿಡ ತಂದು ಅದನ್ನು 2-3 years ಪೋಷಣೆ ಮಾಡಿದ ಮೇಲೆ ಅದರಲ್ಲಿ ಫ್ರೂಟ್ ಸರಿ ಬರಲಿಲ್ಲ ಅಂದರೆ ಅದು ವೇಸ್ಟ್. ಅದಕ್ಕೆ ಗಿಡ ಸೆಲೆಕ್ಟ್ ಮಾಡುವಾಗ ಯಾವಾಗಲೂ ಜನರಲಿ ನೀವು ಫಾರ್ಮರ್ಸ್ ಇಂದ ತಗೊಂಡ್ರೇ ಬೆಟರ್. ನರ್ಸರಿ ಅಂದರೆ ಅವರು ಎಲ್ಲಿಂದಲೇ ತರೋದು, ಅವರಿಗೆ ಅಷ್ಟು ಮಾಹಿತಿ ಇರುವುದಿಲ್ಲ. ನಾವು ಫಾರ್ಮರ್ಸ್ ಇಂದ ತಗೊಂಡ್ರೆ ನೋಡಿ, ಇದು ಆದರೆ ಒಂದು ಮೆಚ್ಯೂರ್ ಸ್ಟೆಮ್, ಇದರಲ್ಲಿ ಆಲ್ರೆಡಿ ಫ್ರೂಟ್ ಆಗಿದೆ. ಇಂಥ ಸ್ಟೆಮನ್ನು ತಗೊಂಡ್ರೆ ನೀವು ಇದರಲ್ಲಿ ನಿಮಗೆ ಫ್ರೂಟಿಂಗ್ ಸಹ ಬೇಗ ಬರ್ತದೆ, ಇದು ಸಾಯುವುದು ತುಂಬ ಕಡಿಮೆ. ಇದನ್ನು ನಾವು ಕಟ್ ಮಾಡಿ ಆಲ್ಮೋಸ್ಟ್ 1 feet ತನಕ ಇಟ್ಟು ಆಮೇಲೆ ಅದಕ್ಕೆ ರೂಟಿಂಗ್ ಬಂದು ಒಂದು ಎಕ್ಸ್ಟ್ರಾ ಶೂಟ್ ಬಂದ ಮೇಲೆ ನಾವು ಯಾವಾಗಲೂ ಕೊಡೋದು, ಆಗ ಅದು ಸಾಯುವುದಿಲ್ಲ. ರೂಟ್ ಗಟ್ಟಿ ಇದ್ದರೆ ಅದು ಇದು ಕ್ಯಾಕ್ಟಸ್ ವೆರೈಟಿ, ಅಷ್ಟು ಬೇಗ ಸಾಯುವುದಿಲ್ಲ. ನೀರು ಜಾಸ್ತಿ ಆದರೆ ಸಾಯ್ತದೆ, ಇಲ್ಲಾಂದರೆ ಯಂಗ್ ಶೂಟ್ ಇದ್ದರೆ ಸಾಯ್ತದೆ. ಸಕ್ಕಸಿಂದ ಮಾಡಿದ ಗಿಡ ಹೇಳ್ತಾರೆ, ಅಂದರೆ ಕೆಳಗಿಂದ ವೇಸ್ಟ್ ಸಕ್ಕಸ್ ಬರ್ತಾ ಇದ್ದಾರೆ. ನಾವು ಇಡುವುದಿಲ್ಲ, ನಾವು ಸಕ್ಕಸ್ ತೆಗೆದು ಬಿಸಾಡ್ತೇವೆ. ಇಲ್ಲಿ ಸಕ್ಕಸ್ ಯಾವುದೂ ಇಲ್ಲ, ಕೆಳಗಿಂದ ಬಂದ ಸಕ್ಕಸ್ ತೆಗೆದು ನೀವು ಗಿಡ ಮಾಡಿದರೆ ಅದು ಸ್ಟ್ರೆಂತ್ ಇರುವುದಿಲ್ಲ, ತುಂಬ ಕಡೆ ನರ್ಸರಿಯಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಗೊತ್ತಾಗುದಿಲ್ಲ. ಮತ್ತೆ ಕೆಲವು ಸತ ಆಕ್ಚುಲಿ ಇದರ ಸೀಡ್ಸ್ ಇಂದ ಸಹ ಗಿಡ ಮಾಡಬಹುದು. ಹೌದು, ಆದರೆ ಅದು ಫ್ರೂಟಿಂಗ್ ತುಂಬ ಟೈಮ್ ಆಗ್ತದೆ ಮತ್ತು ಅದು ಗಿಡ ವೀಕ್ ಇರ್ತದೆ. ನೋಡಿ, ಈಗ ಇದು ಸ್ಟೆಮ್, ಇದು ನಿಮಗೆ ಇದು ಇದು ನೋಡುವಾಗ ಡಿಫ್ರೆನ್ಸ್ ಗೊತ್ತಾಗ, ಇದು ಯಂಗ್ ಸ್ಟೆಮ್, ಇದರಲ್ಲಿ ಇನ್ನೂ ಫ್ರೂಟ್ ಆಗಲಿಲ್ಲ. ಇದನ್ನು ನಾನು ಕಟ್ ಮಾಡಿ ಇದರಿಂದ ನಾನು ಗಿಡ ಮಾಡಿದರೆ ಒಂದು ಇದಕ್ಕೆ ಅಷ್ಟು ಒಂದು ಸ್ಟ್ರೆಂತ್ ಇರುವುದಿಲ್ಲ. ಸ್ವಲ್ಪ ನೀರು ಜಾಸ್ತಿ ಆಯಿತು, ಇದು ಕೊಳ್ತ
ಹೋಗ್ತದೆ, ಆದರೆ ಇದು ಕೊಳ್ತು ಹೋಗೋದಿಲ್ಲ. ಮತ್ತೆ ಇದನ್ನು ಈ ಮೆಚುರಿಟಿಗೆ ಬರಲಿಕ್ಕೆ ಇನ್ನೊಂದು ವರ್ಷ ಬೇಕು, ಆಮೇಲೆ ಫ್ರೂಟ್ ಆಗೋದು. ಇದಕ್ಕೆ ನೀವು ಹಾಕಿ ನೆಕ್ಸ್ಟ್ ಫ್ರೂಟಿಂಗ್ ಸೀಸನ್ ಅಲ್ಲಿ ನಿಮಗೆ ಫ್ರೂಟ್ ಬರ್ತದೆ. ಮತ್ತೆ ವೈಟ್ ವೆರೈಟಿಯ ರೆಡ್ ವೆರೈಟಿ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಪ್ಲಾಂಟ್ ಅಲ್ಲಿ, ಅದು ಹಾಕಿದವರಿಗೆ ಮಾತ್ರ ಗೊತ್ತಾಗ್ತದೆ. ಇಲ್ಲದೆ ನೀವು ಕೇಳಿ ತಗೊಳ್ಬೇಕು, ನಿಮಗೆ ವೈಟೇ ಬೇಕಿದ್ರೆ ಅಂಥದ್ದೇ ಫ್ಲೆಶ್, ಇಲ್ಲಾದ್ರೆ ನಿಮಗೆ ಫ್ರೂಟಿಂಗ್ ಆದ್ಮೇಲೆ ಗೊತ್ತಾಗ್ತದೆ ಓ ನಾವು ರೆಡ್ ಕೇಳಿದ್ದು ವೈಟ್ ಸಿಕ್ಕಿದೆ, ಹಾಗೆ ಸಹ ಆಗ್ತದೆ ತುಂಬ ಸಲ. ಸೊ ಈಗ ನರ್ಸರಿಯಲ್ಲಿ ಈ ಗಿಡಗಳಿಗೆ ರೇಟ್ ಹೇಗೆ ಉಂಟು, ಮತ್ತೆ ನಿಮ್ದು ನರ್ಸರಿ ಉಂಟ ಯಾರಾದರೂ ಬೇಕಾದವ್ರಿಗೆ? ಹೌದು, ಗಿಡ ನರ್ಸರಿಯಲ್ಲಿ ನನಗೆ ಗೊತ್ತಿಲ್ಲ, ಅರೌಂಡ್ 200+ ಆಗಿ ಉಂಟು. ನಾವು ಸಹ ಅರೌಂಡ್ 150-180 ಹಾಗೆ ಗಿಡ ಕೊಡ್ತೇವೆ. ಆದರೆ ನಾವು ಕೊಡುವ ಗಿಡ ನಿಮಗೆ 100% ಅದರಲ್ಲಿ ವಿದಿನ್ 9-10 months ಫ್ರೂಟಿಂಗ್ ಖಂಡಿತ ಬರ್ತದೆ. ಮತ್ತೆ ನಮ್ಮದು ಮೆಚೂರ್ ಗಿಡನೇ ಕೊಡೋದು ನಾವು, ನಮಗೆ ಬುಕ್ಕಿಂಗ್ ಇದ್ರೆ ಮಾತ್ರ ಕಟ್ಟಿಂಗ್ ತೆಗಿತೇವೆ, ಇಲ್ಲಾದ್ರೆ ಗಿಡದಿಂದ ಕಟ್ಟಿಂಗ್ ತೆಗೆಯೋದಿಲ್ಲ. ನಮಗೆ ಬುಕ್ಕಿಂಗ್ ಇದ್ರೆ ಆ ಫ್ರೂಟ್ ಆದ ಗಿಡವನ್ನು ಕಟ್ ಮಾಡಿ ಅದರಿಂದ ಗಿಡ ಮಾಡಿ ಒಂದು 2-2.5 months ಬೇಕಾಗ್ತದೆ ನಮಗೆ. ಅದಕ್ಕೆ ಸರಿ ರೂಟ್ ಶೂಟ್ ಬಂದ ಮೇಲೇ ನಾವು ಕೊಡೋದು. ನಾವು ಮತ್ತೆ ನಿಮಗೆ ತೋರಿಸುವ ನಾವು ಮಾಡಿದ ಗಿಡ ಹೇಗೆ ಎಷ್ಟು ಸ್ಟೇಜ್ ಆದ್ಮೇಲೆ ನಾವು ಕೊಡೋದು, ಅದ್ರ ಮೊದಲು ನಾವು ಕೊಡೋದಿಲ್ಲ. ಗಿಡ ಕೃಷಿಕರು ತಂದರು ಒಂದು ನರ್ಸರಿಯಿಂದ, ಈಗ ಗಿಡವನ್ನು ಹೇಗೆ ನೆಡಬೇಕು, ಯಾಕಂದ್ರೆ ಇದರಲ್ಲಿ ನೀವು ಕಂಬ ಎಲ್ಲ ಹಾಕಿದ್ದೀರಿ. ಹೌದು, ಅದಕ್ಕೆ ಇದು ಒಂದು ಕ್ಲೈಂಬರ್ ತರ, ಅದು ಯಾವುದಾದ್ರು ಒಂದು ಸಪೋರ್ಟ್ ಅನ್ನು ಹಿಡಿದು ಮೇಲೆ ಬರುವ ಗಿಡ. ಅದಕ್ಕೆ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಐದೇರ್ ಕಲ್ಲು ಹಾಕಬೇಕು ನಾವು ಹಾಕಿದ ಹಾಗೆ, ಇಲ್ಲದ್ರೆ ಈಗ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಹಾಕ್ತಾರೆ ಅದು ಸಹ ಹಾಕ್ಬೋದು. ಆದರೆ ಮರದ ತುಂಡು ಹಾಕಬೇಡಿ, ಯಾಕೆಂದ್ರೆ ಇದರ ಲೈಫ್ 25-30 years ಈ ಗಿಡದು. ಅದು ಕುಂಬಾಗಿ ಏನಾದರೂ ಬಿತ್ತಂದ್ರೆ ನಿಮ್ಮ ಇಡೀ ಗಿಡನೇ ಹೋಯ್ತು. ಅದಕ್ಕೆ ಸಪೋರ್ಟ್ ಗಟ್ಟಿ ಇರಲಿ, ಮತ್ತೆ ಮೇಲೆ ಪುನಃ ಅದಕ್ಕೆ ಒಂದು ಸಪೋರ್ಟ್ ಬೇಕು. ಅಷ್ಟು ಮೇಲೆ ಬಂದ ಮೇಲೆ ಆ ಗಿಡ ಅದರಿಂದ ಹೊರಗೆ ಬಂದು ಆಮೇಲೆ ಫ್ರೂಟಿಂಗ್ ಹಾಕೋದು. ಅದಕ್ಕೆ ನಾವು ಕಂಬಕ್ಕೆ 4 ಗಿಡ, ಒಂದು ಕಂಬಕ್ಕೆ ನಾವು 4 ಗಿಡ ಹಾಕಿದ್ದೇವೆ. ಈಗ ಅದು ಸ್ವಲ್ಪ ಜಾಸ್ತಿ ಬಂದಿದೆ, ಆಚೆಯಿಂದ ಎಕ್ಸ್ಟ್ರಾ ಬಂದಿದ್ದು. ಇಲ್ಲಾದ್ರೆ 4 ಗಿಡ ಹಾಕುವಾಗ ನಾವು 4 ಗಿಡ ಹಾಕೋದು, ಮತ್ತೆ ಕೆಳಗಿಂದ ಮೇಲೆ ಮುಟ್ಟುವವರೆಗೆ ಅದ್ರ ಯಾವ ಬ್ರಾಂಚು ಬಿಡುದಿಲ್ಲ, ಎಲ್ಲ ಬ್ರಾಂಚಸ್ ಕಟ್ ಮಾಡಿ ಬಿಸಾಡ್ತಾ ಇರಬೇಕು. 4 ಗಿಡ ಸ್ಟ್ರೇಟೇ ಬರಲಿ ಗಿಡ, ಇದಕ್ಕಿಂತ ಟೈರಿಂದ ಮೇಲೆ ಮುಟ್ಟಿದ ಮೇಲೆ ಎಷ್ಟು ಬೇಕಷ್ಟು ಬ್ರಾಂಚಸ್ ಬರಲಿ, ಯಾಕಿದ್ರೆ ಎಷ್ಟು ಬ್ರಾಂಚ್ ಬರ್ತದೆ ಅಷ್ಟು ನಿಮಗೆ ಫ್ರೂಟಿಂಗ್ ಆಗ್ತದೆ. ಆದರೆ ಕೆಳಗಿಂದ ಮೇಲೆ ಬರುವಾಗ ಅದ ಸ್ಟ್ರೆಂತ್ ಉಳಿಯುವುದಿಲ್ಲ, ಅದಕ್ಕೆ ನಾವು ಅದಕ್ಕೆ ಯಾವ ಬ್ರಾಂಚು ಬಿಡುವುದಿಲ್ಲ, ಸ್ಟ್ರೇಟ್ ಮೇಲೆ ಬಂದ ಮೇಲೆ ಆಮೇಲೆ ಎಷ್ಟು ಬೇಕಷ್ಟು ಬ್ರಾಂಚಸ್ ಬರ್ತದೆ. ಗಿಡ ಯಾವ ರೀತಿ ನೆಡಬೇಕು ಅದು ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಗಿಡವನ್ನು ಸ್ವಲ್ಪ ನಿಮ್ಮ ಮಣ್ಣಲ್ಲಿ ನೀರು ನಿಲ್ಲುವುದಾದರೆ ಸ್ವಲ್ಪ ಮಣ್ಣು ಮೇಲೆ ಮಾಡಿ, ನೀರು ನಿಲ್ಲಬಾರ್ದು. ಇಲ್ಲ ಅಂದರೆ ನೀವು ಡೈರೆಕ್ಟ್ ಹಾಕ್ಬೋದು, ನಮ್ಮಂತಹ ಇದು ಕಲ್ಲು ಮಣ್ಣು, ಇದು ನೀವು ಡೈರೆಕ್ಟ್ ಹಾಕ್ಬೋದು, ಇದರಲ್ಲಿ ನೀರು ನಿಲ್ಲುವುದಿಲ್ಲ. ಅದು ಸಹ ಸ್ವಲ್ಪ ಏರು ಮಾಡ್ತೇವೆ ನಾವು ಬೇಕಿದ್ರೆ. ಎಷ್ಟು ಫೀಟ್? 1 ಫೀಟ್ ಸಾಕು, 1 ಫೀಟ್ ನೀವು ಡಿಗ್ ಮಾಡಿದರೆ ನಿಮ್ಮ ಕಂಬ ಸಹ ಅದರೊಳಗೆ ಹೋಯಿತು, ಗಿಡ ಸಹ ಒಂದು 1/2 ಫೀಟ್ ಡೆಪ್ತಲ್ಲಿ ಹೋದರೆ ಸಾಕು. ನೀವು ಹೇಗೆ ನರ್ಸರಿಯಿಂದ ಗಿಡ ತರ್ತೀರಿ, ಜಸ್ಟ್ ಅದು ಪ್ಲಾಸ್ಟಿಕ್ ಎಷ್ಟು ಉಂಟು ಅಷ್ಟೇ ಕೆಳಗೆ ಹೋದರೆ ಸಾಕು ಗಿಡ. ಆ ಪ್ಲಾಸ್ಟಿಕನ್ನು ಹಾಗೆ ಕಟ್ ಮಾಡಿ ಅದರ ರೂಟ್ಸನ್ನು ಏನು ನೀವು ಇದು ಮಾಡದೆ ಗುಂಡಿ ತೆಗೆದ್ರೆ ನಟ್ರೆ 1/2 ಫೀಟ್ ಅಲ್ಲಿ ಗಿಡ ಇರಲಿ, 1 ಫೀಟ್ ಖಾಲಿ ನಿಮ್ಮ ಕಂಬಕ್ಕೆ, ಕಂಬ 1 ಫೀಟ್ ಒಳಗೆ ಹೋಗ್ಲಿ. ಒಂದು 6 ಫೀಟ್ ಕಂಬ ಇದ್ರೆ 1 ಫೀಟ್ ನಡೆದು ಕೆಳಗೆ ಹೋಗಿ 5 ಫೀಟ್ ಮೇಲೆ ಬಂದ್ರೆ ಸಾಕು. ಮತ್ತೆ ಹಾಕುವಾಗ ಸಾವಯವ ಗೊಬ್ಬರವೇ ಹಾಕುದು ಒಳ್ಳೇದು, ಯಾವ ಪ್ಲಾಂಟ್ಸಿಗೂ ಸಾವಯವ ಗೊಬ್ಬರವೇ ಒಳ್ಳೇದು. ಇದಕ್ಕೆಂತೂ ಯಾವ ಕೆಮಿಕಲ್ಲು ಬೇಡ, ಅದಕ್ಕೆ ಏನಾದರೂ ಹಟ್ಟಿ ಗೊಬ್ಬರ, ಆಡು ಕುರಿ, ಇಲ್ಲಾದ್ರೆ ಕೋಳಿ ಗೊಬ್ಬರ ಎಂತಾದ್ರೂ, ಇಲ್ಲಾದ್ರೆ ನಿಮ್ದು ಹೇಗೆ ಜಸ್ಟ್ ಕಾಂಪೋಸ್ಟ್ ಹಾಕಿದ್ರು ಪರವಾಗಿಲ್ಲ. ಅದು ಹಾಕುವಾಗ ಸ್ವಲ್ಪ ಹಾಕಿ ನೆಟ್ಟರೆ ಆಮೇಲೆ ಗಿಡ ಮೇಲೆ ಬಂದ ಮೇಲೆ ಸೆಕೆಂಡ್ ಟೈಮ್ ಗೊಬ್ಬರ ಕೊಟ್ಟರೆ ಸಾಕು. ಅದಕ್ಕೆ ವರ್ಷದಲ್ಲಿ ಮತ್ತೆ ಫ್ರೂಟಿಂಗ್ ಸ್ಟಾರ್ಟ್ ಆದಮೇಲೆ ನಾವು 3 times ಗೊಬ್ಬರ ಕೊಡ್ತೇವೆ. ಒಂದು ಜಸ್ಟ್ ಫ್ಲವರಿಂಗ್ ಸ್ಟೇಜಲ್ಲಿ, ದಟ್ ಈಸ್ ಮಾರ್ಚಲ್ಲಿ ಕೊಡ್ತೇವೆ, ಏಪ್ರಿಲಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ, ಮತ್ತೆ ಒಂದು ಪೀಕ್ ಫ್ರೂಟಿಂಗ್ ಟೈಮ್ ಅದು ಜೂನ್ ಜುಲೈ, ಮತ್ತೆ ಈಗ ಗ್ರೋತ್ ಟೈಮ್ ಅಕ್ಟೋಬರ್. ಇದು ಯಾವ ಟೈಮಲ್ಲಿ ಗಿಡ ನೆಡಬೇಕು ಹಾಗೆ ಏನಾದರೂ? ಹಾಗೇನೂ ಇಲ್ಲ, ನೀವು ಒಳ್ಳೆ ಗಟ್ಟಿ ಗಿಡ ತಗೊಂಡ್ರೆ ನೀವು ಮಳೆಗಾಲ ನೆಟ್ಟರೂ ಏನಾಗೋದಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಯಾವಾಗಲೂ ನೆಡ್ಬೋದು. ಅದು ತುಂಬ ಮಳೆ ಇರುವಾಗ ಸ್ವಲ್ಪ ಅವಾಯ್ಡ್ ಮಾಡಿದರೆ ಒಳ್ಳೆಯದು. 1-2-3 ತಿಂಗಳು ಬಿಟ್ಟು, ಜೋರು ಮಳೆ ಬರುವ ಟೈಮ್ ಬಿಟ್ಟು, ಬುಡದಲ್ಲಿ ನೀರು ನಿಲ್ಲ ಅಷ್ಟೇ, ಅದು ನೋಡಿದರೆ ಮಳೆಗಾಲದಲ್ಲೂ ನೆಡ್ಬೋದು, ಪ್ರಾಬ್ಲಮ್ ಇಲ್ಲ, ಯಾವಾಗಲೂ ನೆಡ್ಬೋದು. ಮತ್ತೆ ಇದಕ್ಕೆ ಯಾವ ರೀತಿ ಗೊಬ್ಬರಗಳನ್ನು ಕೊಡಬೇಕು? ನೀವು ಹೇಳಿದ್ರೆ ಆರ್ಗ್ಯಾನಿಕ್ ರೀತಿಯಲ್ಲಿ ಕೊಟ್ಟರೆ ಒಳ್ಳೆಯದು. ಹೌದು, ಆರ್ಗ್ಯಾನಿಕ್ ಮಂತ್ಲಿ ಕೊಡಬೇಕು? ಬೇಡ, ಇಲ್ಲ ವರ್ಷಕ್ಕೆ, ಅದು ಜಸ್ಟ್ ಗ್ರೋತ್ ಟೈಮಲ್ಲಿ 2 ಸಲ ಸಾಕು ಇಯರಿಗೆ. ಫ್ಲವರಿಂಗ್ ಫ್ರೂಟಿಂಗ್ ಸ್ಟಾರ್ಟ್ ಆಗುವಾಗ 3 times, ಅದೇ ಒನ್ಸ್ ಇನ್ ಮಾರ್ಚ್ ಕೊಟ್ಟರೆ ಒಳ್ಳೆಯದು, ಏಪ್ರಿಲಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ, ಮತ್ತು ಜುಲೈ ಜೂನ್ ಜುಲೈ ಆಗ ತುಂಬ ಫ್ರೂಟ್ಸ್ ಇರುವ ಟೈಮ್, ಆವಾಗ ಫ್ರೂಟಿಂಗ್ಗೋಸ್ಕರ ಒಂದು ಕೊಡೋದು. ಮತ್ತು ಈಗ ಕೊಡೋದು ನಾವು ಅಕ್ಟೋಬರಲ್ಲಿ, ನಾವು ಈಗ ಕೊಟ್ಟಾಯ್ತು, ಈಗ ನವೆಂಬರ್, ಅಕ್ಟೋಬರಲ್ಲಿ ನಾವು ಕೊಟ್ಟಾಯ್ತು, ಇದು ಲಾಸ್ಟ್ ಗೊಬ್ಬರ. ಅದು ಬ್ರಾಂಚಸ್ ಬರಲಿಕ್ಕೆ, ಹೊಸ ಬ್ರಾಂಚಸ್ ನೆಕ್ಸ್ಟ್ ಫ್ರೂಟಿಂಗ್ಗೋಸ್ಕರ ಅದು. ಸೊ ಈ ಹಣ್ಣುಗಳನ್ನೆಲ್ಲ ಬೆಳೆಯುವಾಗ ತುಂಬ ಪ್ರಾಣಿಗಳದು ಹಾವಳಿ ಎಲ್ಲ ಇರ್ತದೆ, ಬಟ್ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಹೇಗೆ? ಡ್ರ್ಯಾಗನ್ ಫ್ರೂಟಿಗೆ ಅದು ಅಷ್ಟು ಮುಳ್ಳು ಇರೋದ್ರಿಂದ ಅದಕ್ಕೆ ಮಂಗ ಯಾವುದು, ನವಿಲು ಯಾವುದು ಬರುವುದಿಲ್ಲ, ಯಾವ ಪಕ್ಷಿಯೂ ತಿನ್ನುವುದಿಲ್ಲ, ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಪ್ರಾಣಿಗಳು ಯಾರೂ ಬರುವುದಿಲ್ಲ, ಯಾಕಂದ್ರೆ ಅಷ್ಟು ಮುಳ್ಳು ತಾಕ್ತದೆ, ಅದರಿಂದ ಮಂಗ ಅದನ್ನು ಬರುವುದೇ ಇಲ್ಲ ಹತ್ತಿರ. ಇಲ್ಲದೆ ಜನರಲಿ ನಮಗೆ ಕರಾವಳಿಯಲ್ಲಿ ಎಂತ ಹಾಕಿದ್ರೂ ಮಂಗ ತಿಂತದೆ, ಇಲ್ಲದ್ರೆ ನವಿಲು ಹಾಳು ಮಾಡ್ತದೆ. ಇದು ಎರಡೂ ಈ ಗಿಡಕ್ಕೆ ಪ್ರಾಬ್ಲಮ್ ಇಲ್ಲ.
ಬಟ್ ರೋಗಗಳದ್ದು ಏನಾದರೂ ಸಮಸ್ಯೆ ಉಂಟು? ಕ್ಯಾಕ್ಟಸ್ ವೆರೈಟಿ ಅಂದರೆ ತುಂಬ ಸ್ಟ್ರಾಂಗ್ ಗಿಡ ಅದು, ಏನಾದರೂ ಬಂದರೆ ಒಂದು ಫಂಗಲ್ ಅಟ್ಯಾಕ್ ಅಂತ ಬರ್ತದೆ, ಒಂದು ಸ್ವಲ್ಪ ಫಂಗಸ್ ಬರ್ತದೆ, ಅದಕ್ಕೆ ಏನು ಹಾಕಬೇಕಂತಿಲ್ಲ, ತನ್ನಷ್ಟಕ್ಕೆ ಹೋಗ್ತದೆ ಹೋಗ್ತದೆ. ಇಲ್ಲದೆ ಸ್ವಲ್ಪ ನಾವು ಇದು ಮಾಡ್ತೇವಲ್ಲ ಎಂತ ಬೂದಿ, ಅದು ಜಸ್ಟ್ ಹಾಕಿದರೆ ಆಶ್ ಸ್ವಲ್ಪ ಹಾಕಿದರೆ ಸಾಕು, ಅದಕ್ಕೆ ಏನು ಬೇರೆ ಏನು ರೋಗ ಸಹ ಬರುವುದಿಲ್ಲ. ತುಂಬ ಬಿಸಿಲಿರುವಾಗ ಒಂದ್ಸಲ ಎಲ್ಲೋ ಆಗ್ತದೆ ಗಿಡ, ಆದರೆ ಏನು ಅದು ಸಾಯುವುದಿಲ್ಲ. ತುಂಬ ಬಿಸಿಲಿದ್ರೆ ಒಂದು ಸನ್ ಸ್ಟ್ರೋಕ್ ಆದಾಗೆ, ಸನ್ ಬರ್ನ್ ಆದಾಗೆ ಸ್ವಲ್ಪ ಆಗ್ತದೆ. ಆವಾಗ ನಾವು ಕ್ಯಾಲ್ಶಿಯಂ ಇಲ್ಲದ್ರೆ ಸುಣ್ಣದ ನೀರು ಸ್ಪ್ರೇ ಮಾಡ್ತೇವೆ, ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಕೋಟಿಂಗ್ ಬರ್ತದೆ ಗಿಡಕ್ಕೆ, ಅದು ಪ್ರೊಟೆಕ್ಟ್ ಮಾಡ್ತದೆ ಅಷ್ಟು. ಬೇರೆ ಏನು ಸಮಸ್ಯೆ ಇಲ್ಲ? ಇಲ್ಲ, ಯಾವ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಯಾವುದೂ ಹಾಕುವುದಿಲ್ಲ. ಮತ್ತೆ ಇದಕ್ಕೂ ಬುಡಕ್ಕೂ ಖಾಲಿ ಸಾವಯವ ಗೊಬ್ಬರದಲ್ಲಿ ಹಣ್ಣು ಮಾಡ್ಬೋದು. ಅಷ್ಟು ಟೇಸ್ಟ್ ಸಹ ಬರ್ತದೆ ಆವಾಗ ಹಣ್ಣು ನಮಗೆ. ನಾವು ಪ್ಯೂರ್ ಆರ್ಗ್ಯಾನಿಕ್ ಮಾಡಿದರೆ ಹಣ್ಣು ಸಹ ಅಷ್ಟು ಟೇಸ್ಟ್ ಬರ್ತದೆ. ಈಗ ಗಿಡ ನೆಟ್ಟು ಆದಮೇಲೆ ಯಾವಾಗ ನಾವು ಫ್ರೂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಹೌದು, ಫ್ರೂಟು ಆ್ಯಕ್ಚುಲಿ ನೀವು ನೆಟ್ಟು ನೀವು ಮೇ ಆಗುವಾಗ ಗಿಡಕ್ಕೆ ಒಂದು 9-10 months ಆಯ್ತಂದರೆ ಅದೇ ವರ್ಷ ನಿಮಗೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಅಷ್ಟು ಫ್ಲವರಿಂಗ್ ಫಸ್ಟ್ ಇಯರಲ್ಲಿ ಸಿಗಲಿಕ್ಕಿಲ್ಲ, ಆದರೆ ಟ್ರಯಲ್ ಫ್ರೂಟ್ ನೀವು ಹಾಕಿದ್ದಕ್ಕೆ ತಿನ್ನಲಿಕ್ಕೆ ಖಂಡಿತ ಸಿಗ್ತದೆ. ನೆಕ್ಸ್ಟ್ ಇಯರಿಂದ ಸರಿ ಫ್ರೂಟ್ ಸಿಗ್ತದೆ. ಥರ್ಡ್ ಇಯರಿಂದ ಆ್ಯಕ್ಚುಲಿ ತುಂಬ ಈಲ್ಡ್ ಬರ್ತದೆ. ನೀವು ಎಷ್ಟು ಅದಕ್ಕೆ ಹಣ ಹಾಕಿದ್ದೀರಿ ಆ ಕಂಬಕ್ಕೆ ಗಿಡಕ್ಕೆ, ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ನಿಮ್ಮದು ಜನರಲಿ ಕವರ್ ಆಗ್ತದೆ. ಥರ್ಡ್ ಇಯರಿಂದ ಲಾಭವೇ ಅಂತ ಹೇಳ್ಬೋದು ಅದಕ್ಕೆ. ಯಾಕಂದರೆ ಬೇರೆ ಮೇಂಟೆನೆನ್ಸ್ ಈ ಗಿಡಕ್ಕೆ ಯಾವುದೂ ಇಲ್ಲ. ಒಂದು ಗೊಬ್ಬರ ಹಾಕಿದರೆ ಅದೇ ನಿಮ್ಮನೆಯಲ್ಲಿ ಇದ್ದ ಗೊಬ್ಬರ ಹಾಕಿದರೆ ಮತ್ತು ಸಹ ನಿಮಗೆ ಎಕ್ಸ್ಪೆನ್ಸೇ ಇಲ್ಲ. ಮತ್ತು ಲೇಬರೂ ಬೇಕಿಲ್ಲ, ನೀವೇ ತೆಗಿಬೋದು ಹಣ್ಣು. ಗಿಡ ಇಷ್ಟೇ ದೊಡ್ಡದಿರೋದು, ಇಲ್ಲೇ ಆಗೋದು ಫ್ರೂಟ್ಸು. ಅದಕ್ಕೆ ನಿಮಗೆ ಔಟ್ಸೈಡ್ ಲೇಬರ್ ಫ್ರೂಟ್ ತೆಗಿಲಿಕ್ಕೆ ಬೇಕು ಏನಿಲ್ಲ. ಗಿಡಕ್ಕೆ ನೀರು ಸಹ ಬೇಡ. ಅಷ್ಟು ಬಿಸಿಲಿದ್ದಾಗ ವಾರಕ್ಕೆ ಒಂದು ಸಲ ನೀರು ಹಾಕಿದರೆ ಸಾಕು. ಮಳೆಗಾಲದಲ್ಲಿ ಅಂತೂ ಬೇಡವೇ ಬೇಡ. ಮತ್ತು ಇದಕ್ಕೆ ಏರಿಯಲ್ ರೂಟ್ಸ್ ಬರ್ತದೆ, ಅಂದರೆ ಇಲ್ಲಿ ನೋಡಿ ಎಲ್ಲ ರೂಟ್ಸ್ ಉಂಟು. ಈ ರೂಟ್ಸ್ ನಿಮ್ಮ ಅಟ್ಮಾಸ್ಫಿಯರಲ್ಲಿ ಇದ್ದ ಹವೆಯನ್ನು ಅಷ್ಟು ನೀರೇ ಸಾಕು. ಅದಕ್ಕೆ ಗಿಡಕ್ಕೆ ನೀರು ಎಕ್ಸ್ಟ್ರಾ ಹಾಕಬೇಕಂತಿಲ್ಲ, ಅದೇ ಅಬ್ಸಾರ್ಬ್ ಮಾಡ್ತದೆ. ಸ್ವಲ್ಪ ಇದು ಇದ್ರೆ ತೇವಾಂಶ ಇದ್ರೆ ಅದೇ ಇಟ್ಕೊಳ್ತದೆ. ಇದು ಸ್ಟಾರ್ಟ್ ಮಾಡುವವರು ಎಷ್ಟು ಗಿಡದಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು? ಹೆಚ್ಚು ಹಾಕೋದೇ ಬೇಡ. ನಿಮಗೆ ಬೇಕಿದ್ರೆ ಜಸ್ಟ್ ಒಂದು ಸೇ 20 ಕಂಬ ಹಾಕಿ ನೀವು, ಅಂದರೆ 80 ಗಿಡ. ಹಾಂ, ಅದಕ್ಕೆ ನಿಮಗೆ ಜಾಗ ಜಸ್ಟ್ 5 cents ಸಾಕು ಅಷ್ಟು ಗಿಡ ಹಾಕ್ಲಿಕ್ಕೆ. 10 feet by 10 feet ಒಂದು ಕಂಬ ಹಾಕಿದರೆ ಒಂದು ಕಂಬಕ್ಕೆ 4 ಗಿಡ, 20 ಕಂಬ ಹಾಕಿ ನೀವು, 5 cents ಜಾಗದೊಳಗೆ 20 ಕಂಬ ಬರ್ತದೆ. ಅಷ್ಟೇ ಸ್ಟಾರ್ಟ್ ಮಾಡಿ ಒಂದೇ ವರ್ಷದಲ್ಲಿ ನಿಮಗೆ ಗೊತ್ತಾಗ್ತದೆ ನಿಮಗೆ ಹಣ್ಣು ಬರ್ತದಾ. ಬೇರೆ ಗಿಡದಾಗೆ 4 ವರ್ಷ ಕಾದು ಓಕೆ ಇದಕ್ಕೆ ಹಣ್ಣೇ ಬರಲಿಲ್ಲ ಹಾಗೇನು ಇದರಲ್ಲಿ ಪ್ರಾಬ್ಲಮ್ ಇಲ್ಲ. ವಿದಿನ್ ಫಸ್ಟ್ ಇಯರ್ ಅದರ ಗ್ರೋತ್ ಹೇಗೆ ಬರ್ತದೆ, ನಿಮ್ಮ ವೆದರಿಗೆ ಸೂಟ್ ಆಗ್ತದಾ ಎಲ್ಲ ಗೊತ್ತಾಗ್ತದೆ. ಇದಕ್ಕೆ ಎಷ್ಟು ಬಂಡವಾಳ ಬೇಕಾಗ್ಬೋದು ಅಂದಾಜು? ಅದೇ ಆ್ಯಕ್ಚುಲಿ ನಾವು ಒಂದು ಕಂಬಕ್ಕೆ ಒಂದು ನಿಮಗೆ 800 rupees ಅಂತ ಹಿಡಿತೇವೆ, ಅಂದರೆ 4 ಗಿಡ ಮತ್ತು ಕಂಬ ಸೇರಿಸಿ ಹಾಗೆ ಅಂತ ಅಂದಾಜು ಹಿಡಿದ್ರೆ ಸಹ ನಿಮಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬರುವ ಫ್ರೂಟಿಂಗಲ್ಲಿ ಅದು ಕವರ್ ಆಗ್ತದೆ. ಒಂದೇ ಫ್ರೂಟ್ ಸಿಕ್ಕಿದ್ರೆ ಸಹ ಒಂದು ಗಿಡದಲ್ಲಿ 4 ಫ್ರೂಟಿಗೆ ಒಂದು ವರ್ಷಕ್ಕೆ ಫಸ್ಟ್ ಇಯರ್ ಒಂದು ಗಿಡಕ್ಕೆ ಒಂದೇ ಫ್ರೂಟ್ ಅಂತ ಹಿಡಿದ್ರೂ ಸಹ 4 ಫ್ರೂಟ್ ಅಂದರೆ 1 kilo ಮೇಲೇ ಆಯಿತು. ಈಗ 250-300 ತನಕ ಹೋಗ್ತದೆ, ಅದು 250 ತಗೊಂಡ್ರೂ ಸಹ ನಿಮಗೆ ಫಸ್ಟ್ ಇಯರಲ್ಲಿ 250, ನೆಕ್ಸ್ಟ್ ಇಯರಲ್ಲಿ 500 ಅಂದರೆ ಹಾಕಿದ ನೀವು ಹಣ ಬರ್ತದೆ. ಈಗ ಇದು ಮಾರ್ಕೆಟಲ್ಲಿ ಇದರ ರೇಟ್ ಹೇಗೆ ಉಂಟು? ಮಾರ್ಕೆಟಲ್ಲಿ ನಾವು ಜನರಲಿ ಹೋಲ್ಸೇಲ್ ಮಾರ್ಕೆಟಿಗಾದರೂ ರಿಟೇಲ್ ಮಾರ್ಕೆಟಿಗೆ ಕೊಡಲೇ ಇಲ್ಲ. ನಮಗೆ ಕಸ್ಟಮರ್ಸ್ ಡೈರೆಕ್ಟ್ ಬಂದೇ ತಗೊಳ್ಳೋದ್ರಿಂದ ನನಗೆ ಫುಲ್ ಪ್ರೈಸ್ ಸಿಗ್ತದೆ. 280-300 ತನಕ ಸಿಕ್ಕಿದ್ದುಂಟು, ಆದರೆ ಸಹ ಆ್ಯಾವ್ರೇಜ್ ಅಲ್ಲಿ 250 ಇಡೀವ, 250 per kilo ಖಂಡಿತ ಸಿಗ್ತದೆ. ನೀವು ಅಷ್ಟು ಬಲ್ಕಲ್ಲಿ ಬೆಳೆದರೆ ನಿಮಗೆ ಹೋಲ್ಸೇಲಿಗೆ ಕೊಡಬೇಕಂದ್ರೆ ಮೇ ಬಿ 200 ತನಕ ಸಿಗ್ಬೋದು. ಆದರೆ ಸಹ ಒಳ್ಳೆ ರೇಟ್ ಉಂಟು, ಮತ್ತು ತುಂಬ ಡಿಮ್ಯಾಂಡ್ ಸಹ ಉಂಟು. ಎಷ್ಟು ಹಾಕಿದ್ರು ಇದು ತಿನ್ನುವ ಹಣ್ಣಾದ್ರಿಂದ ನೀವು ಎಷ್ಟು ಬೆಳೆದ್ರೂ ಸಹ ಅಷ್ಟು ತಿನ್ನುವವರು ಇರ್ತಾರೆ. ಅದರಂದ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಉಂಟು. ಅದು ಇತ್ತೀಚೆಗೆ ಜನರಿಗೆ ಗೊತ್ತಾದ್ರಿಂದ ಜನರು ತುಂಬ ಇದನ್ನು ಇಷ್ಟಪಟ್ಟು ತಿಂತಾರೆ, ಮೊದಲಿನ ಹಾಗೆ ಅಲ್ಲ. ಈಗ ಇದರಲ್ಲಿ ನಿಮಗೆ ಹೆಮೋಗ್ಲೋಬಿನ್ ಜಾಸ್ತಿ ಆಗ್ತದೆ, ಪ್ಲೇಟ್ಲೆಟ್ಸ್ ಕೌಂಟ್ ಜಾಸ್ತಿ ಆಗ್ತದೆ, ಇದೆಲ್ಲ ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ ಕೆಲವೊಮ್ಮೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಉಂಟು, ಮತ್ತು ಶುಗರ್ ಇದ್ದವರು ಆರಾಮ್ಸೆ ತಿನ್ಬೋ, ಅವರಿಗೆ ತುಂಬ ಹಣ್ಣು ತಿನ್ನಬಾರ್ದು ಅಂತ ಇರ್ತದೆ. ಇದು ಸ್ವೀಟ್ ಇದ್ರೂ ಸಹ ಇದು ಡಯಾಬಿಟಿಕ್ ಅವರು ತಿನ್ಬೋದು. ಆದ್ದರಿಂದ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಮಾರ್ಕೆಟಿಂಗ್ ಖಂಡಿತ ಉಂಟು. ಮತ್ತು ಬೇರೆ ನಾವು ಕೆಲವರು ಕಂಪೇರ್ ಮಾಡ್ತಾರೆ, ಮೊದಲು ವನಿಲಾ ಸಹ ಹಾಗೆ ಎಲ್ಲರೂ ಹಾಕಿದ್ರು ಮತ್ತು ಅದಕ್ಕೆ ಮಾರ್ಕೆಟಿಂಗ್ ಇರಲಿಲ್ಲ ಅಂತ. ಆದರೆ ವನಿಲಾ ನಾವು ಡೈರೆಕ್ಟ್ ತಿನ್ನುವ ವಸ್ತು ಅಲ್ಲಲ್ಲ, ಸೊ ಅದರ ಅದಕ್ಕೆ ಮತ್ತು ಇದಕ್ಕೆ ಡಿಫ್ರೆನ್ಸ್ ಉಂಟು. ಇದನ್ನು ಎಷ್ಟು ಬೆಳೆದರೂ ಸಹ ತಿನ್ನುವವರು ಇದ್ದಾರೆ. ಮತ್ತು ಇದನ್ನು ನಿಮಗೆ ಪ್ರೊಸೆಸ್ಸೂ ಮಾಡ್ಬೋದು, ನಿಮಗೆ ಬೇಕಿದ್ರೆ ಅದರಲ್ಲಿ ಜ್ಯಾಮ್ ಮಾಡಿ, ಹಾಂ ಪಲ್ಪ್ ಮಾಡಿ ಜ್ಯಾಮ್ ಮಾಡ್ತಾರೆ, ವೈನ್ ಮಾಡ್ತಾರೆ. ಈಗ ತುಂಬ ಇನೋವೇಟಿವ್, ತುಂಬ ಅದರನ್ನು ಪ್ರೊಸೆಸ್ ಮಾಡೋದು. ನಿಮಗೆ ಬಲ್ಕ್ ಆದರೆ ಪ್ರೊಸೆಸ್ ಮಾಡಿ ಸೆಲ್ ಮಾಡ್ಬೋದು. ಮಾರ್ಕೆಟ್ ಅಂತೂ ಖಂಡಿತ ಇದೆ, ಖಂಡಿತ ಇದೆ. ಓಕೆ ಮ್ಯಾಮ್, ಇಷ್ಟೆಲ್ಲ ಮಾಹಿತಿ ಕೊಟ್ಟರೆ ಕೊನೆಯದಾಗಿ ಏನಾದರೂ ಇದನ್ನು ಸ್ಟಾರ್ಟ್ ಮಾಡೋರಿಗೆ ಏನಾದರೂ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ ಸ್ಟಾರ್ಟ್ ಮಾಡಿ, ಯಾಕೆಂದರೆ ಇದಕ್ಕೆ ನಿಮಗೆ ನೀರು ಸಹ ಜಾಸ್ತಿ ಬೇಡ,
ಮತ್ತು ಲೇಬರ್ ಇಂಟೆನ್ಸಿವ್ ಖಂಡಿತ ಅಲ್ಲ, ಮನೆಯವರೇ ಮಾಡ್ಬೋದು, ಹೊರಗೆ ಯು ಡೋಂಟ್ ಹ್ಯಾವ್ ಟು ಡಿಪೆಂಡ್ ಅಟ್ ಆಲ್. ಮತ್ತು ಕೆಲಸಕ್ಕೆ ಹೋಗುವವರು ಮಾಡ್ಬೋದು, ಖಾಲಿ ನಿಮಗೆ ರಜೆ ಇದ್ದ ದಿನ ಮಾತ್ರ ಅದಕ್ಕೆ ನೀರು ಕೊಟ್ಟರೆ ಸಾಕು, ಅದು ಗಿಡ ಯಾವುದೂ ಕೇಳೋದಿಲ್ಲ. ಒಂದ್ಸಲ ಅದು ಮೇಲೆ ಬಂತಂದರೆ ಅದಕ್ಕೆ ಯಾವ ಮೇಂಟೆನೆನ್ಸು ಬೇಡ. ಅದರಿಂದ ಜಾಬ್ ಮಾಡುವವರು ಸಹ ಮಾಡ್ಬೋದು, ಯಾರು ಸಹ ಮಾಡ್ಬೋದು, ಅದಕ್ಕೇನು ಸ್ಪೆಷಲ್ ಇದು. ಅದು ಮತ್ತು ಒಂದು ಕ್ಯಾಕ್ಟಸ್ ವೆರೈಟಿ ಅಲ್ಲ, ಹಾಗೆ ಎಷ್ಟು ಮಳೆ ನೀರು ಬಿಸಿಲು ಎಂತ ಇದ್ದರೂ ಅದು ಅಷ್ಟು ಈಸಿಲಿ ಸಾಯೋದಿಲ್ಲ. ಒಂದ್ಸಲ ಗಿಡ ಪಿಕ್ ಆಯ್ತಂದರೆ ಅದು ಅಷ್ಟು ಈಸಿಲಿ ಸಾಯೋದಿಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ, ಇದರ ಫ್ರೂಟಿಂಗ್ ಸೀಸನ್ ಫ್ರಮ್ ಮೇ ಟಿಲ್ ನವೆಂಬರ್. ಮೇಯಿಂದ ನಿಮಗೆ ಫ್ರೂಟ್ ಸಿಕ್ಲಿಕ್ಕೆ ಸ್ಟಾರ್ಟ್ ಆದರೆ ನವೆಂಬರ್ ತನಕ ನಿಮಗೆ ಫ್ರೂಟ್ ಸಿಗ್ತದೆ. ಒಂದು 7-8 ಸೈಕಲ್ಸಲ್ಲಿ ಫ್ರೂಟ್ ಎವ್ರಿ 20-21 ಡೇಸ್ ನಿಮಗೆ ಹಾರ್ವೆಸ್ಟ್ ಬರ್ತದೆ. ಈಗ ಮೇ ನವೆಂಬರ್ ಮಿಡ್, ಈಗ ಸಹ ನೀವು ನಮ್ಮದರಲ್ಲಿ ಫ್ರೂಟ್ಸ್ ನೋಡ್ಬೋದು. ಇದು ಲಾಸ್ಟ್ ಈ ವರ್ಷದ್ದು. ಮತ್ತು ಒಂದು ಜಸ್ಟ್ 6 ಮಂತ್ಸ್ ನಿಮಗೆ ಫ್ರೂಟ್ಸ್ ಇಲ್ಲ, ಆಗ ಫುಲ್ ಗ್ರೋತ್ ಪೀರಿಯಡ್, ತುಂಬ ಬ್ರಾಂಚಸ್ ಬರ್ತದೆ. ಆ ಎಲ್ಲ ಹೊಸ ಬ್ರಾಂಚಿಗೆ ಇಮಿಡಿಯೇಟ್ಲಿ ಮಾರ್ಚಿಂದ ಫ್ರೂಟಿಂಗ್ ಸ್ಟಾರ್ಟ್ ಆಗ್ತದೆ. ಯಾರಿಗಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹೌದು, ಥ್ಯಾಂಕ್ ಯು ಮೇಡಮ್, ನಮಗೆ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮಾಹಿತಿ ಕೊಟ್ಟದಕ್ಕೆ. ಓಕೆ.